ಕೊಟ್ಟಿದ್ದಾರೆ ಮಂತ್ರಿಗಳು ಮತ್ತು ನಮ್ಮ ಲೋಕಸಭಾ ಸದಸ್ಯರು. ಒಂದು ಇಮ್ಮಿಡಿಯೇಟ್ ಏನು ಮಾಡಬೇಕು ಅಂತ ಡೇಟ್ ಟು ಡೇ ಕೊಡ್ತಾರೆ, ಅವತ್ತು ಏನು ಮಾಡಬೇಕು ಅಂತ. ಇನ್ನೊಂದು ದೀರ್ಘಾವಧಿಯಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಎಂ ಪಿ ಅವ್ರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಮತ್ತು ಹೋಗ್ತಾರೆ ಮತ್ತು ನಂಬಿಕೆಯೂ ಇದೆ, ಅವ್ರ ಪ್ರಯತ್ನ ಮುಂದುವರಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು, ತಾವು ಸಹಕಾರ ಕೊಡಬೇಕು. ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ, ನಮ್ಮ ದೀರ್ಘಾವಧಿಯಲ್ಲಿ ಏನಾದ್ರು ಯೋಚನೆ ಮಾಡೋಣ ಅಂತ ಒಳ್ಳೆಯ ಯೋಚನೆ ಈಗಾಗಲೇ ಮಾಡಿದ್ದಾರೆ ಅವರು, ಫಿಕ್ಸೂ ಆಗಿದೆ. ಹಾಗಾಗಿ ಒಂದು ಆಶಾಭಾವನೆಯಿಂದ ಇರೋದು ಬಿಟ್ಟರೆ ಇನ್ನೇನು ಮಾಡೋದಿದೆ ನಾವು? ಮತ್ತು ಇದಕ್ಕೆ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ಜನರ ಸೈಂಟಿಸ್ಟಿಂದ ಸಂಶೋಧನೆ ಆಗಬೇಕು. ಇದು ಒಂದು ದಿನದ ಎರಡು ದಿನದ್ದಲ್ಲ, ಬೇಗ ಅದೇ ಬೇಗ ಇವೆ. ಒಂದು ದಿನ ಆಯ್ತು, ಈ ಸೈಂಟಿಸ್ಟ್ಗಳು ಅವಾಗ ಅದ್ರ ಬಗ್ಗೆ ಜಾಗೃತರ ಆಗಿಲ್ಲ. ಸ್ವಲ್ಪ ಜಿಯೋಗ್ರಫಿಕಲಿ ನೋಡಿಯಪ್ಪ, ಇದು ಗುಡ್ಡ ಪಕ್ಕದ್ದೇ ತೋಟ ಈಗ ಆ ಕಡೆ ಬಂದಿಲ್ಲ ಸರ್. ಇಲ್ಲಿ ಮೈಕ್ರೋ ಕ್ಲೈಮೇಟ್ ಬಹಳ ಚೆನ್ನಾಗಿದೆ. ಇದು ಇಲ್ಲಿ ನೋಡಿ ಸರ್, ಇಲ್ಲಿ ಗಾಳಿ ಬೆಳಕು ಇದೆ, ಗಾಳಿ ಬೆಳಕು ಅಲ್ಲ ಸರ್. ಮೈಕ್ರೋ ಕ್ಲೈಮೇಟ್ ನೋಡಿದಾಗ ಸರ್, ನಾವು ಲೆಸ್ ದನ್ ಟೆಂಪರೇಚರ್ 18-22 ಡಿಗ್ರಿ ಇರೋದ್ರಿಂದ ಮತ್ತೆ ರಿಲೇಟಿವ್ ಹ್ಯೂಮಿಡಿಟಿ ಅಬೌವ್ 85 ಇದೆ ಸರ್. ಅದು ಕಂಜಿನಿಯಲ್ ಆಗ್ತಾ ಇದೆ ಸರ್. ಅದು ಸಪೋರ್ಟಿಂಗ್ ನೋಡಿ ಸರ್, ನೀವು ನಮ್ಗೆ ಟೆಕ್ನಿಕಲಿ ಗೊತ್ತಾಗ.